जय वाल्मीकि, जय वाल्मीकि, जय भीम, जय भीम, जय वाल्मीकि। मैडम वंदित शर्मा मैडम ಮಣಿವಣ್ಣ ಸರ್ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆ, ಮಂಜುನಾಥ್ ಪ್ರಸಾದ್ ಸರ್ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ನಿನ್ನ ಅವ್ರು ಇರ್ಲಿಕ್ಕಂತಂದ್ರೆ ವರದಿ ಬಹಳ ಕಷ್ಟ ಆಗ್ತದೆ ನಮ್ಗೆ. ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಸಪ್ಪಣ್ಣ ಏನು ಮಾತಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ನಮ್ಗೆ. ಬ್ಯಾಟ್ರಿಗೆ ಒಂದು ಬಹಳ ಖುಷಿ ಆದಾಗ ನಾವು ಮಾಡೋದೇನು ಕೂತೆ ಹೊಡೆಯೋದು. ಆದ್ರೆ ಇದು ವಿಧಾನಸೌಧ ಮೇಲೆ ಕೊಟ್ಟಿದ್ದು, ಇಲ್ಲಿ ಕೂತೆ ಹೊಡೆಯಂಗ್ಲ. ಎಲ್ಲಿ ಕೂತೆ ಹೊಡಿಬೇಕು ಅಲ್ಲಿ ಕೂತೆ ಹೊಡೆಯಂತ ಕೆಲಸನ ಬರುವಂತ ನಾವು ಮಾಡ್ತೇವೆ. ಇದು ನಾವು ಎಷ್ಟು ಜನ್ಮ ಎತ್ತಿದ್ರು ಈ ಋಣ ಮರೆಯಕ್ ಸಾಧ್ಯ ಆಗಲ್ಲ. ನಾನು ಗುರುಗಳಿಗೆ ಹೃದಯ ಪ್ರಕೃತ ಸಲ್ಲಿಸ್ತೇನೆ. ರಾಜನಹಳ್ಳಿಯಿಂದ ಕಾಲ್ನಡಿಗೆ ಮುಖಾಂತರ ಬೆಂಗಳೂರು ಬರಂತ ಕೆಲಸ ಗುರುಗಳು ಮಾಡಿದ್ರು. ಒಂದೇಳೆ ನೀನು ಬರ್ಲಿಲ್ಲ ಅಂದ್ರ ಏನಪ್ಪ, ನೀನು ಬರ್ಲಿಲ್ಲ ಅಂದ್ರ ಜಸ್ಟಿಸ್ ನಾಗಬೋಸ್ ದಾಸರ ಕಮಿಟಿ ಆಗ್ತಿದ್ದಿಲ್ಲ. ನಮ್ಮ ನೆಚ್ಚಿನ ಹಿಂದಿನ ಮುಖ್ಯಮಂತ್ರಿಗಳು ಅಂತ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಲಿಲ್ಲ ಅಂತಂದ್ರ ಆ ಕಮಿಟಿ ಮುಂದುವರಿತಿದ್ದಿಲ್ಲ. ಬಸವರಾಜ ಬೊಮ್ಮಾಯಣ್ಣ ಮುಖ್ಯಮಂತ್ರಿ ಆಗ್ಲಿಲ್ಲ ಅಂದ್ರ ನಮಗೆ 7% ರಿಸರ್ವೇಷನ್ ಮತ್ತು ಎಸ್ ಸಿ ಸಮಾಜಕ್ಕೆ 17% ರಿಸರ್ವೇಷನ್ ಸಿಗ್ತಿದ್ದಿಲ್ಲಪ್ಪ. ಅದು ನೋಡ್ರಿ, ಯೋಚನೆ ಮಾಡ್ರಿ. ಮನ್ಯಾಗ ಹೆಂಡತಿ 2 ನಿಮಿಷ ಚಾ ಲೇಟ್ ಆಗಿ ಕೊಟ್ರೆ ಏಯ್ ತಡ ಆಯ್ತು ಅಂತೀವಿ. ಯಾರಾದರೂ ಧರಣಿ ಮಾಡ್ತೀವಿ ಅಂದ್ರೆ 6-8 ತಾಸು ಧರಣಿ ಮಾಡ್ತೀವಿ. ಹಾ, ಆದ್ರೆ ನಮ್ಮ ಗುರುಗಳು 247ನೇ ದಿನ ಇವತ್ತು 247ನೇ ದಿನ ಅಷ್ಟು ದಿನ ಧರಣಿ ಮಾಡಿದ್ರು, ಶಾಂತ ರೀತಿಯಿಂದ ಮಾಡಿದ್ರು. ಇವತ್ತೇನು ವೇದಿಕೆ ಮೇಲಿರುವಂತ ಎಲ್ಲಾ ಗುರುಗಳು ಅದಕ್ಕೆ ಸಪೋರ್ಟ್ ಮಾಡಂತ ಕೆಲಸವನ್ನು ಮಾಡಿದ್ರು. ಆ ಗುರುಗಳು ನಾವು ಯಾವತ್ತೂ ಮರಿಬಾರ್ದು. ಮತ್ತು ಎಸ್ ಸಿ ಎಸ್ ಟಿ ಕ್ರಿಯಾ ಸಮಿತಿ ಏನ್ ಮಾಡಿದ್ರು ಅವರೆಲ್ಲರಿಗೂ ನಾವು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇವೆ. ಇಷ್ಟು ದಿನ ಮಳೆ ಬರಲಿ ಬೀಸರು ಬರಲಿ ಬೆಕ್ಕಾದಿದ್ರು ಆ ಟೆಂಟ್ನಾಗ ಒಬ್ಬರೇ ಕುಂದರು. ಅವ್ರು ನೋಡಿ ನಾವು ಇಲ್ಲಿ ವಿಧಾನಸೌಧದಾಗ ಹುಚ್ಚು ಹುಚ್ಚು ಮಾತಾಡ್ತಿದ್ವಿ. ಮಾತಾಡಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಕಾರ್ಜೋಳ ಸರ್ ಮಳೆ ಬರಂಗಿಲ್ಲ, ಚಿಂತೆ ಮಾಡಬೇಡ್ರಿ. ಹಾ, ಅವ್ರು ಹೇಳಿದ್ರು. ಏನ್ ಹೇಳಿದ್ರು? ರಾಜು ಭಯಪೂರ್ವಕ ಹೊಂದಿಸಿ ನನ್ನ ಒಂದ್ 2 ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಸಾಹೇಬರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಸವರಾಜ ಬೊಮ್ಮಾಯಣ್ಣವರಿಗೆ, ನಮ್ಮ ರಾಜನಹಳ್ಳಿ ಗುರುಗಳಿಗೆ, ಎಲ್ಲ